ಹಾಯ್ ವಿವರ್ಸ್ ಡೈನೋಸರ್ ಕಾಲದಿಂದ ಈಗಿನ ತನಕ ಅಳಿದು ಹೋಗದೆ ಜೀವಂತವಾಗಿರುವ ಏಳು ಜೀವಿಗಳ ಬಗ್ಗೆ ವಿಡಿಯೋನಲ್ಲಿ ನೋಡೋಣ ಅದರಲ್ಲೂ ಈ ಜೀವಿಗಳು ಬದುಕಲು ಇವುಗಳು ಮಾಡುವ ವಿಷಯಗಳನ್ನೆಲ್ಲ ನೋಡಿ ನೀವು ಖಂಡಿತ ಆಶ್ಚರ್ಯ ಪಡುವಿರಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಶೋ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟರ್ಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಮೊದಲನೆಯಾಗಿ ನೋಡುವುದು ಹೌದ್ ಕೊಲಂಬಿಯಲ್ಲಿ ಈ ಹೌದ್ ಪಕ್ಷಿಗಳು ಹೆಚ್ಚಾಗಿವೆ ಇವುಗಳು ನೂರ ನಲ್ವತ್ತು ಮಿಲಿಯನ್ ವರ್ಷಗಳಿಂದ ನಮ್ಮ ಭೂಮಿಯಲ್ಲಿ ಬದುಕುತ್ತಿವೆ ಈ ಪಕ್ಷಿಗಳು ಒಂದು ರೂಮಿನೇಟರ್ಗಳು ಅಂದ್ರೆ ಮೇಕೆ ಹಸುಗಳೆಲ್ಲವೂ ಹೇಗೆ ಅವುಗಳು ತಿನ್ನುವ ಆಹಾರವನ್ನು ಅದರ ಮೊದಲನೇ ಹೊಟ್ಟೆಯಲ್ಲಿಟ್ಟು ಸ್ವಲ್ಪ ಸ್ವಲ್ಪವಾಗಿ ಅಗೆದು ತಿನ್ನುತ್ತೋ ಅದೇ ರೀತಿ ಪಕ್ಷಿಗಳು ಸಹ ಇವುಗಳು ತಿನ್ನುವ ಎಲೆಗಳನ್ನು ಅದರ ಕುತ್ತಿಗೆ ಕೆಳಗೆವಿರುವ ಕ್ರಾಪ್ ಅನ್ನುವ ಪೌಚ್ ನಲ್ಲಿಟ್ಟು ಸ್ವಲ್ಪ ಸ್ವಲ್ಪವಾಗಿ ಬ್ಯಾಕ್ಟೀರಿಯಾಗಳ ಮೂಲಕ ಜೀರ್ಣಿಸುತ್ತದೆ ಇವುಗಳು ಬಹಳ ವಿಚಿತ್ರವಾಗಿ ಶತ್ರುಗಳ ಹತ್ತಿರದಿಂದ ತಪ್ಪಿಸಿಕೊಳ್ಳುತ್ತದೆ ಇವುಗಳು ಚಿಕ್ಕ ಮರಿಯಾಗಿರುವಾಗ ಮರಿಗಳಿಗೆ ಏನಾದರೂ ಅಪಾಯವಾದರೆ ಅವುಗಳು ತಕ್ಷಣವೇ ನೀರಿನಲ್ಲಿ ನೆಗೆದು ವೇಗವಾಗಿ ಶತ್ರುಗಳ ಹತ್ತಿರದಿಂದ ತಪ್ಪಿಸಿಕೊಳ್ಳುತ್ತದೆ ಆದುದರಿಂದಲೇ ಪಕ್ಷಿಗಳು ಇದರ ಗೂಡನ್ನು ನೀರಿನ ಮೇಲೆ ಮರದಲ್ಲಿ ಕಟ್ಟುತ್ತದೆ ದೊಡ್ಡ ಪಕ್ಷಿಗಳು ಇನ್ನು ವಿಚಿತ್ರವಾಗಿ ಶತ್ರುಗಳ ಹತ್ತಿರದಿಂದ ತಪ್ಪಿಸಿಕೊಳ್ಳುತ್ತದೆ ಇವುಗಳು ತಿನ್ನುವ ಆಹಾರಗಳಲ್ಲಿ ಅನೇಕ ಆಹಾರಗಳನ್ನು ಇವುಗಳು ಇರುವ ಮರದ ಮೇಲೆನೆ ಉಗಿದಿಟ್ಟಿರುತ್ತದೆ ಅದರಿಂದ ಬರುವ ಕೆಟ್ಟ ವಾಸನೆಯಿಂದಲೇ ಇತರ ಜೀವಿಗಳು ಯಾವುದು ಇವುಗಳನ್ನು ಬೇಟೆಯಾಡುವುದಿಲ್ಲ ಮುಂದಿನದು ಸೀಲ್ಯಾಂಪರಿ ಈ ಸೀಲ್ಯಾಂಪರಿಗಳು ಮೂರು ಪಾಯಿಂಟ್ ಐದು ಅಡಿ ಉದ್ದವಾಗಿ ಬೆಳೆಯುತ್ತದೆ ಇವುಗಳಿಗೆ ಗರಿಷ್ಠ ಪಕ್ಷ ನೂರು ಹಳ್ಳುಗಳ ತನಕ ಬೆಳೆಯುತ್ತದೆ ಇವುಗಳು ಇನ್ನೂರ ಐವತ್ತು ಮಿಲಿಯನ್ ವರ್ಷಗಳ ಹಿಂದಿನಿಂದಲೇ ನಮ್ಮ ಭೂಮಿಯಲ್ಲಿ ಬದುಕುತ್ತಿವೆ ಇವುಗಳು ಹೆಚ್ಚು ದಿನಗಳು ಹೇಗೆ ಬದುಕುತ್ತದೆ ಅಂದ್ರೆ ಇವುಗಳು ಇತರ ಮೀನುಗಳ ದೇಹದ ಮೇಲೆ ಜಿಗಣೆಯ ಹಾಗೆ ಅಂಟಿಕೊಂಡು ಅದರ ರಕ್ತವನ್ನು ಹೀರಿ ಕುಡಿದು ಬದುಕುತ್ತದೆ ನೀರಿನಲ್ಲಿ ಜೀವಿಗಳು ಬದುಕುವ ತನಕ ಇವುಗಳು ಸಹ ಅವುಗಳ ರಕ್ತವನ್ನು ಕುಡಿದು ನಿರಂತರವಾಗಿ ಬದುಕುತ್ತಾ ಇರುತ್ತದೆ ಮುಂದಿನದು ಆಲಿಗೇಟರ್ ಫಿಶ್ ಡೈನೋಸರ್ ಗಳು ಮಿಲಿಯನ್ ವರ್ಷಗಳ ಹಿಂದೆ ಸಂಪೂರ್ಣವಾಗಿ ಅಳೆದು ಹೋಗಿವೆ ಆದರೆ ಈ ಆಲಿಗೇಟರ್ ಮೀನುಗಳು ನೂರ ಇಪ್ಪತ್ತು ಮಿಲಿಯನ್ ವರ್ಷಗಳ ಹಿಂದಿನಿಂದಲೇ ನಮ್ಮ ಭೂಮಿಯಲ್ಲಿ ಬದುಕುತ್ತಿವೆ ಈ ಮೀನುಗಳು ಹೊಟ್ಟೆಯಿಂದ ಹೊರಗೆ ಬರುವಾಗ ಒಂದು ಇಂಚಿಗೂ ಚಿಕ್ಕದಾಗಿರುತ್ತದೆ ಆದ್ರೆ ಗರಿಷ್ಠ ಪಕ್ಷ ಎಂಟು ಪಾಯಿಂಟ್ ಐದು ಅಡಿ ಉದ್ದವಾಗಿ ಬೆಳೆಯುತ್ತದೆ ಇವುಗಳು ಗರಿಷ್ಠ ಪಕ್ಷ ನಲ್ವತ್ತು ವರ್ಷಗಳು ಬದುಕುತ್ತದೆ ಆದ್ರೆ ಆ ನಲ್ವತ್ತು ವರ್ಷಗಳಲ್ಲಿ ಮನುಷ್ಯರುಗಳಿಗಿಂತ ಎರಡು ಬಾರಿ ದೊಡ್ಡದಾಗಿ ಬೆಳೆಯುತ್ತದೆ ಇವುಗಳು ಈಗಿನ ತನಕ ಅಳಿದು ಹೋಗದೆ ಇನ್ನೂ ಜೀವಂತವಾಗಿರುವ ಮುಖ್ಯವಾದ ಕಾರಣವೇ ಇವುಗಳ ಮೊಟ್ಟೆಗಳು ಏಕೆಂದ್ರೆ ಇದರ ಮೊಟ್ಟೆ ವಿಷವಾದದ್ದು ಆದುದರಿಂದ ಮನುಷ್ಯರು ಹಾಗೂ ಇತರ ಯಾವ ಜೀವಿಗಳು ಇದರ ಮೊಟ್ಟೆಯನ್ನು ತಿನ್ನುವುದಿಲ್ಲ ಅದು ಮಾತ್ರವಿಲ್ಲದೆ ಇವುಗಳು ಒಳ್ಳೆಯ ನೀರಿನಲ್ಲಿ ಹಾಗೂ ಉಪ್ಪು ನೀರಿನಲ್ಲಿ ಬದುಕುತ್ತದೆ ಅನ್ನುವುದರಿಂದ ಎಲ್ಲಾ ಜಾಗಗಳಲ್ಲಿ ಅಭ್ಯಾಸವಿರುವುದರಿಂದ ಈಗಿನ ತನಕ ಜೀವಂತವಾಗಿವೆ ಮುಂದಿನದು ಜೈನ್ ಸಾಲಮಂಡರ್ ಈ ಜೈನ್ ಸಾಲಮಂಡರ್ ಗಳು ಚೈನಾದಲ್ಲಿ ಹಾಗೂ ಜಪಾನ್ನಲ್ಲಿ ಮಾತ್ರವೇ ಇವೆ ಹದಿನೆಂಟನೇ ಶತಮಾನದಲ್ಲಿ ಚೈನಾದಲ್ಲಿ ಈ ಸಾಲಮಂಡರ್ ಗಳು ಅಳೆದು ಹೋಗಿದೆ ಅಂತ ತಿಳಿದಿದ್ದರು ಆದ್ರೆ ಇವುಗಳು ಮತ್ತೆ ಯಾವುದಾದ್ರೂ ಒಂದು ಜಾಗದಲ್ಲಿ ಇನ್ನೂ ಬದುಕುತ್ತಾ ಇದೆ ಇವುಗಳು ನೂರ ಮಿಲಿಯನ್ ವರ್ಷಗಳಿಂದ ನಮ್ಮ ಭೂಮಿಯಲ್ಲಿ ಬದುಕುತ್ತಿವೆ ಇವುಗಳು ಇದರ ದೇಹದಲ್ಲಿರುವ ಚಿಕ್ಕ ಚಿಕ್ಕದಾದ ರಂಧ್ರಗಳ ಮೂಲಕ ಉಸಿರಾಡುತ್ತದೆ ಅದರಲ್ಲೂ ಇವುಗಳಿಂದ ನೀರಿನಲ್ಲೂ ಉಸಿರಾಡಲಾಗುತ್ತದೆ ಹಾಗೂ ನೆಲದ ಸಹ ಉಸಿರಾಡಲಾಗುತ್ತದೆ ಇವುಗಳು ಇಷ್ಟು ವರ್ಷಗಳು ಜೀವಂತವಾಗಿರುವ ಕಾರಣವೇ ಈ ರೀತಿ ಬಂಡೆಗಳ ಅಡಿಯಲ್ಲಿ ಬಚ್ಚಿಕೊಂಡು ಬದುಕುತ್ತದೆ ಇದರ ಚರ್ಮದ ಬಣ್ಣವು ಸಹ ನೋಡಲು ಬಂಡೆಗಳ ಹಾಗೆ ಇರುವುದರಿಂದ ಇದನ್ನು ಕಂಡು ಹಿಡಿಯುವುದು ಬಹಳ ಕಷ್ಟ ಅದು ಮಾತ್ರವಿಲ್ಲದೆ ಈ ಸಾಲಮಂಡರ್ಗಳು ಒಂದೇ ಸಮಯದಲ್ಲಿ ಏಳ್ನೂರು ಮೊಟ್ಟೆಗಳ ತನಕ ಇಡುತ್ತದೆ ಈ ಏಳ್ನೂರು ಮೊಟ್ಟೆಗಳನ್ನು ಗಂಡು ಸಾಲ ಮಂಡರ್ಗಳು ನಲ್ವತ್ತು ದಿನಗಳು ತಿನ್ನದೇ ಈ ಮೊಟ್ಟೆ ಹತ್ತಿರವೇ ಇದ್ದು ರಕ್ಷಿಸುತ್ತದೆ ಮೊಟ್ಟೆಗಳಿಂದ ಸುರಕ್ಷಿತವಾಗಿ ಸಾಲ ಮಂಡರ್ ಮರಿಗಳು ಹೊರಗೆ ಬಂದಿದ ನಂತರನೇ ಗಂಡು ಸಾಲಮಂಡರ್ ಆ ಜಾಗವನ್ನು ಬಿಟ್ಟು ಹೋಗುತ್ತದೆ ಅದರಲ್ಲೂ ಚೈನಾದಲ್ಲಿ ಈಗಾಗಲೇ ಇನ್ನೂರು ವರ್ಷಗಳಿಂದ ಸಾಯದೆ ಬದುಕುತ್ತಿರುವ ಈ ಸಾಲ ಅನ್ನು ಕಂಡು ಹಿಡಿದಿದ್ದಾರೆ ಆದುದರಿಂದ ಸಾಲ ಗಳು ಅದೆಷ್ಟು ವರ್ಷಗಳು ಬದುಕುತ್ತದೆ ಅಂತನೂ ಸಹ ಗೊತ್ತಿಲ್ಲ ಮುಂದಿನದು ಟ್ವಾಟಾರ ಈಗಿನ ತನಕ ಜಗತ್ತಿನಲ್ಲಿ ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೈದು ವರ್ಗಗಳ ಹಳ್ಳಿಗಳನ್ನು ಕಂಡು ಹಿಡಿದಿದ್ದಾರೆ ಅವುಗಳಲ್ಲಿ ಟ್ವಾಟರ ವರ್ಗಗಳ ಹಳ್ಳಿಗಳೇ ನೂರ ಎಂಬತ್ತು ಮಿಲಿಯನ್ ವರ್ಷಗಳಿಂದ ನಮ್ಮ ಭೂಮಿಯಲ್ಲಿ ಬದುಕುತ್ತಿವೆ ಆರಂಭದಲ್ಲಿ ಜಗತ್ತು ಪೂರ್ತಿ ಅನೇಕ ಜಾಗಗಳಲ್ಲಿ ಬದುಕಿದ ಈ ಆಟರ ಹಳ್ಳಿಗಳು ಈಗ ಕೊನೆಯ ಏಳ್ನೂರು ವರ್ಷಗಳಿಂದ ನ್ಯೂಜಿಲೆಂಡ್ ನಲ್ಲಿರುವ ಕಪಾಟಿ ದ್ವೀಪದಲ್ಲಿ ಮಾತ್ರ ಬದುಕುತ್ತಿವೆ ಇವುಗಳಿಗೆ ಮೂರು ಕಣ್ಣುಗಳಿವೆ ಇದರ ತಲೆ ಇರುವ ಮೂರನೇ ಕಣ್ಣು ಪ್ಯಾರಿಯೇಟಲಾಯಿ ಅಂತ ಹೇಳುತ್ತಾರೆ ಈ ಕಣ್ಣು ಇದಕ್ಕೆ ಒಂದು ಸೆನ್ಸಾರ್ ಡಿವೈಸ್ ಹಾಗೆ ಕೆಲಸ ಮಾಡುತ್ತದೆ ಆದುದರಿಂದಲೇ ಯಾವ ಜೀವಿ ಈ ಆಟರ ಹಳ್ಳಿಯನ್ನು ಬೇಟೆಯಾಡಲು ಬಂದ್ರು ಅದನ್ನು ತಿಳಿದು ಅವುಗಳ ಹತ್ತಿರದಿಂದ ತಪ್ಪಿಸಿಕೊಳ್ಳುತ್ತದೆ ಸಾಮಾನ್ಯವಾಗಿ ಆ ಹಳ್ಳಿಗಳು ಅವುಗಳು ಜೀವಂತವಾಗಿರಲು ಅವುಗಳ ಬಾಳವನ್ನು ಅವುಗಳೇ ತಿನ್ನುತ್ತದೆ ಒಂದು ಹಳ್ಳಿ ಗರಿಷ್ಠ ಪಕ್ಷ ಮೂವತ್ತು ದಿನಗಳಿಗೆ ಹೆಚ್ಚಾಗಿ ಆಹಾರ ಹಾಗೂ ನೀರು ಇಲ್ಲದೆ ಬದುಕುತ್ತದೆ ಅದರ ನಂತರವೂ ಇವುಗಳಿಗೆ ಆಹಾರ ದೊರಕದೇ ಇದ್ರೆ ಅವುಗಳ ಬಾಲವನ್ನು ಅವುಗಳೇ ತಿಂದು ತೊಂಬತ್ತು ದಿನಗಳ ತನಕ ಜೀವಂತವಾಗಿರುತ್ತದೆ ಈ ಟುವಾಟರ ಹಳ್ಳಿಗಳು ಇದರ ಮೂರನೇ ಕಣ್ಣನ್ನು ಬಳಸಿ ಶತ್ರುಗಳ ಹತ್ತಿರದಿಂದ ಸುಲಭವಾಗಿ ತಪ್ಪಿಸಿಕೊಳ್ಳುವುದರಿಂದ ಹಾಗೂ ಆಹಾರ ಸಿಗದೆ ಸಮಯಗಳಲ್ಲಿ ಅದರ ಬಾಲವನ್ನು ಅವುಗಳೇ ತಿನ್ನುವುದರಿಂದಲೇ ಇವುಗಳು ನೂರ ಎಂಬತ್ತು ಮಿಲಿಯನ್ ವರ್ಷಗಳಿಂದ ನಮ್ಮ ಭೂಮಿಯಲ್ಲಿ ಬದುಕುತ್ತಿವೆ ಮುಂದಿನದು ಟಾಪಿರ್ ಈ ಟಾಪಿರ್ಗಳು ನಮ್ಮ ಭೂಮಿಯಲ್ಲಿ ನೂರ ಇಪ್ಪತ್ತು ಮಿಲಿಯನ್ ವರ್ಷಗಳ ಬದುಕುತ್ತಿವೆ ಆರಂಭದಲ್ಲಿ ಗುಹೆಗಳಲ್ಲಿ ಬದುಕಿದ ಮನುಷ್ಯರು ಸಹ ಈ ಟಾಪಿರ್ ಗಳನ್ನು ಬೇಟೆಯಾಡಿ ಆಹಾರವಾಗಿ ತಿಂದಿದ್ದಾರೆ ಈಗ ಜಗತ್ತಿನಲ್ಲಿ ನಾಲ್ಕು ವರ್ಗಗಳ ಟಾಪಿರ್ ಗಳಿವೆ ಇವುಗಳೆಲ್ಲವೂ ಎಲೆಗಳನ್ನು ಮಾತ್ರವೇ ಆಹಾರವಾಗಿ ತಿನ್ನುತ್ತದೆ ಸಾಮಾನ್ಯವಾಗಿ ಇವುಗಳು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳು ಮಾತ್ರವೇ ಬದುಕುತ್ತದೆ ಆದ್ರೆ ಲಂಡನ್ ಸೂನ್ ನಲ್ಲಿರುವ ಕಿಂಗಟನ್ ವೈ ಟಾಪಿರ್ ಮಾತ್ರ ನಲ್ವತ್ತೊಂದು ವರ್ಷಗಳಿಗೂ ಹೆಚ್ಚಾಗಿ ಬದುಕಿ ಲಾಂಗೆಸ್ಟ್ ಲಿವಿಂಗ್ ಟಾಪಿರ್ ಅಂತ ಗಿನ್ನಸ್ ವಿಶ್ವ ದಾಖಲನ್ನೇ ಪಡೆದಿದೆ ಇವುಗಳು ನೀರಿನಲ್ಲಿ ಅದ್ಭುತವಾಗಿ ಈಜುತ್ತದೆ ಹಲವಾರು ಗಂಟೆಗಳು ನೀರಿನಲ್ಲಿ ಉಸಿರಾಡದೆ ಇರುತ್ತದೆ ಆದುದರಿಂದ ಅರವತ್ತಾರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಅತಿ ದೊಡ್ಡ ಕಲ್ಲು ಬಿದ್ದು ಡೈನೋಸರ್ ಗಳೆಲ್ಲವೂ ಸತ್ತು ಹೋದ ಸಮಯದಲ್ಲಿ ಕೆಲವು ಗಳು ನೀರಿನಲ್ಲಿ ಮುಳುಗಿ ಜೀವಂತವಾಗಿದ್ದಿರಬಹುದು ಅಂತ ಸಂಶೋಧಕರು ಹೇಳುತ್ತಿದ್ದಾರೆ ಇವುಗಳೊಂದಿಗೆ ಇತರ ಜೀವಿಗಳ ಹಾಗೆ ಯಾವುದೊಂದು ಪ್ರತಿಭೆಯಿಲ್ಲದಿದ್ದರೂ ಈಗಿನ ತನಕ ಇವುಗಳು ನೂರ ಇಪ್ಪತ್ತು ಮಿಲಿಯನ್ ವರ್ಷಗಳಿಗೂ ಹೆಚ್ಚಾಗಿ ನಮ್ಮ ಭೂಮಿಯಲ್ಲಿ ಬದುಕುತ್ತಿವೆ ನಾವು ಕೊನೆಯದಾಗಿ ನೋಡುವುದು ಪ್ಯಾಂಗೊಲಿನ್ ಈ ಗಳು ಎಂಬತ್ತು ಮಿಲಿಯನ್ ವರ್ಷಗಳಿಂದ ನಮ್ಮ ಭೂಮಿಯಲ್ಲಿ ಬದುಕುತ್ತಿವೆ ತಾಯಿ ಪ್ಯಾಂಗೊಲಿನ್ ಅದರ ಮರಿ ಸಂಪೂರ್ಣವಾಗಿ ಬೆಳೆಯುವ ತನಕ ಎಲ್ಲಿಗೆ ಹೋದರೂ ಅದರ ಬೆನ್ನಿನ ಮೇಲೆ ಇಟ್ಟು ಬಹಳ ಸುರಕ್ಷಿತವಾಗಿ ಸಾಕುತ್ತದೆ ಆರಂಭ ಕಾಲದಲ್ಲಿ ಬದುಕಿದ ಕೆಲವು ರಾಜರೇ ಕತ್ತಿಯನ್ನಿಟ್ಟು ಚುಚ್ಚಿದರೂ ಚುಚ್ಚಲಾಗುವುದಷ್ಟು ಬಲವಾದ ಉಡುಪು ಬೇಕೆಂದು ಈ ಪ್ಯಾಂಗೊಲಿನ್ ಚರ್ಮದಿಂದ ಉಡುಪನ್ನೇ ತಯಾರಿಸಿ ಧರಿಸಿದ್ದಾರೆ ಅಷ್ಟರ ಮಟ್ಟಿಗೆ ಇದರ ಚರ್ಮ ಬಲವಾಗಿರುತ್ತದೆ ಹಲವಾರು ಮಿಲಿಯನ್ ವರ್ಷಗಳಿಂದ ಬದುಕುತ್ತಿರುವ ಈ ಗಳು ಈಗ ಚೈನಾದಿಂದಲೇ ಅಳಿದು ಹೋಗುವ ಸ್ಥಿತಿಯಲ್ಲಿದೆ ಚೈನಾದಲ್ಲಿರುವವರು ಈ ಪ್ಯಾಂಗೋಲಿನ್ ಮಾಂಸವನ್ನು ಬಹಳ ಇಷ್ಟಪಟ್ಟು ತಿನ್ನುವುದರಿಂದಲೂ ಹಾಗೂ ಇದರ ಚರ್ಮದಿಂದ ಔಷಧವನ್ನು ತಯಾರಿಸುವುದರಿಂದಲೇ ಈಗ ಇವುಗಳ ವರ್ಗವೇ ಅಳಿದು ಹೋಗುವ ಸ್ಥಿತಿಯಲ್ಲಿದೆ ಇವುಗಳು ಟೈಟ್ ಆಗಿ ಸುತ್ತಿಕೊಂಡು ಮಲಗಿದರೆ ಸಿಂಹಗಳಿಂದಲೂ ಸಹ ಇವುಗಳನ್ನು ಬೇಟೆಯಾಡಲು ಆಗುವುದಿಲ್ಲ ಆದ್ರೆ ಪ್ರಾಣಿಗಳಿಗಿಂತ ಅಪಾಯಕಾರಿಯಾದ ಮನುಷ್ಯರುಗಳ ಹತ್ತಿರದಿಂದ ಇವುಗಳಿಂದ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ಓಕೆ ವಿವರ್ಸ್ ಈ ವಿಡಿಯೋನ ಬಗ್ಗೆ ನೀವೇನಕೊಂಡಿದ್ರ ಹಾಗೂ ಇದರ ಮುಂದಿನ ಭಾಗ ಬೇಕೆಂದ್ರೆ ಕಮೆಂಟ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಶೋ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟರ್ಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಅನ್ನು ಕ್ಲಿಕ್ ಮಾಡಿ